ಆತ್ಮರಿ ಹಲೋ, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಮೆಡಿಸಿನ್ ಬಂದುಬಿಟ್ಟು ಸ್ನೇಹಿತರೆ, ಅದೊಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಫೇಸ್ ವಾಶ್ ಬಗ್ಗೆ. ಅಂತಂದರೆ ನಾನು ರೂಪಾಂತರ ಈಗಾಗಲೇ ಆಲ್ರೆಡಿ ವಿಡಿಯೋ ಮಾಡಿದ ರೂಪಾಂತರ ಕ್ರೀಮ್ ಬಗ್ಗೆ. ಸೊ ಆ ಒಂದು ವಿಡಿಯೋ ಯಾರು ನೋಡಿಲ್ಲ ಅಂತಂದ್ರೆ ನನ್ನ ಒಂದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ. ಮತ್ತು ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಕುಕುಂಬರ್ ಫೇಸ್ ವಾಶ್ ಬಗ್ಗೆ ನಮ್ಮ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನಿಮಗೆ ಆ ಕುಕುಂಬರ್ ಫೇಸ್ ವಾಶ್ ಅಂತಂದರೆ ಅಂದರೆ ಇಲ್ಲಿ ಈ ರೂಪ್ ಮಂತಲ್ಲ ಐದು ವೇರಿಯಂಟ್ ಸಿಗ್ತಾವೆ, ಐದು ಥರ ಸಿಗ್ತಾವೆ ಫೇಸ್ ವಾಶು ಅಂತಂದರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಕುಕುಂಬರ್ ಫೇಸ್ ವಾಶ್ ಬಗ್ಗೆ ಏನು ಮಾಡ್ತೀನಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಕುಕುಂಬರ್ ಫೇಸ್ ವಾಶು ಸೊ ಅದರ ಮ್ಯಾನುಫ್ಯಾಕ್ಚರ್, ಇದರ ಯೂಸಸ್ಸು, ಸೈಡ್ ಎಫೆಕ್ಟ್ಸು ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲು ಈ ಒಂದು ಕುಕುಂಬರ್ ಫೇಸ್ ವಾಶ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ಡಿ ವಿ ಸಿ ಎಂ ಅನ್ನುವಂಥ ಒಂದು ಕಂಪ್ನಿಯನ್ನು ಮಾರ್ಕೆಟಿಂಗ್ ಮಾಡ್ತು ಈ ಒಂದು ಪ್ರೊಡಕ್ಟ್ ರೂಪಾಂತರ ಫೇಸ್ ವಾಶ್ ಅನ್ನುವಂಥದ್ದು. ಮತ್ತು ಸ್ವಲ್ಪ ಇಂಟ್ರೊಡಕ್ಷನ್ ನಾವು ತಿಳ್ಕೊಳ್ಳೋದ ರಸ್ತೆ ಇಂಟ್ರೊಡಕ್ಷನ್ ಬಂದುಬಿಟ್ಟು ಈ ಒಂದು ಫೇಸ್ ವಾಶ್ ಬಂದುಬಿಟ್ಟು ಜೆಲ್ ಬೇಸ್ಡ್ ಫೇಸ್ ವಾಶ್ ಆಗಿರುತ್ತೆ. ಅಂದರೆ ಸೊ ಜೆಲ್ ಬೇಸ್ಡ್ ಅಂದರೆ ಲಿಕ್ವಿಡ್ ನೀರಿಗೆ ಇರೋಂಗ ಸ್ವಲ್ಪ ಜೆಲ್ ಬೇಸ್ಡ್ ಸ್ವಲ್ಪ ಗಟ್ಟಿ ಇರುತ್ತೆ ಆ ಒಂದು ಫೇಸ್ ವಾಶ್ ಆಗಿರುತ್ತೆ. ಮತ್ತು ಅದು ಇದನ್ನು ಟೆಸ್ಟ್ ಮಾಡಿದ್ದಾರೆ, ಅಂದರೆ ಡರ್ಮಟಾಲಜಿಕಲಿ ಟೆಸ್ಟ್ ಮಾಡಿದ್ದಾರೆ ಅಂತಂದರೆ ಸೊ ನಿಮಗೆ ಯಾವುದೇ ರೀತಿ ಅಂದರೆ ಇರಿಟೇಷನ್ ಆಗಂಗಿಲ್ಲ, ಸೇಫ್ ಟು ಯೂಸ್, ಆರಾಮಾಗಿ ನಿಮ್ಗೆ ಏನು ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು, ಅದೇ ನಿಮಗೆ ಇರಿಟೇಷನ್ ಆಗಂಗಿಲ್ಲ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ಸೊ ಇದು ಐದು ವೇರಿಯಂಟಲ್ಲಿ ಸಿಗುತ್ತೆ, ಎರಡು ಸೈಜಲ್ಲಿ ಸಿಗುತ್ತೆ, 115 ml ಮತ್ತು 50 ml ಸಿಗುತ್ತೆ. ಐದು ವೇರಿಯಂಟ್ ಅಂತಂದ್ರೆ ನೀವು ಈಗಾಗಲೇ ಇಲ್ಲೋಗ್ರೆ ಒಂದು ಕುಕುಂಬರು, ಅಲೋವೆರಾ, ಲೈಮು, ನೀಮು, ಮಿಕ್ಸ್ಡ್ ಫ್ರೂಟ್ ಅಂತ ಈ ರೀತಿಯಾಗಿ ವೆರೈಟಿ ಏನಾಗುತ್ತೆ ನಿಮಗೆ ಒಂದು ವೆರೈಟಲಿ ಎಲ್ಲ ಫೇಸ್ ವಾಶ್ ಕೂಡ ಯೂಸ್ ಮಾಡ್ಬೋದು. ಸೊ ಅವರು ಸ್ಕಿನ್ ಡಿಪೆಂಡ್ ಅಪಾನ್ ಸ್ಕಿನ್ ಮೇಲೆ ಏನು ಮಾಡ್ಬೋದು ಆ ಫೇಸ್ ವಾಶನ ಯೂಸ್ ಮಾಡ್ಬೋದು. ಈಗ ಕೊಡುವಂಥ ಒಂದು ಫೇಸ್ ವಾಶ್ ಬಂದ್ಬಿಟ್ಟು ಕುಕುಂಬರ್ ಅನ್ನುವಂಥ ಫೇಸ್ ವಾಶ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ MRP ಬಂದುಬಿಟ್ಟು ಒಂದು 115 ml 98 rupees ಆಗುತ್ತೆ. ಮತ್ತು ಒಂದು 50 ml ಏನಾಗುತ್ತೆ ಒಂದು 56 rupees ಆಗುತ್ತೆ ಈ ಒಂದು ಫೇಸ್ ವಾಶ್ ಬಂದುಬಿಟ್ಟು ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡಿದ್ರೆ ಕಾಂಪೋಸಿಷನ್ ಬಂದುಬಿಟ್ಟು ಕುಕುಂಬರ್, ಮಂಜಿಷ್ಟ, ನೀಮ್, ಟರ್ಮರಿಕ್, ಲೋದ್ರ, ರೋಸ್, ಅಲೋವೆರಾ, ಪುದೀನ. ಸೊ ಇಷ್ಟು ಈ ಒಂದು ಕುಕುಂಬರ್ ಫೇಸ್ ವಾಶಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ ಆಗಿ ಇದನ್ನು ಆ್ಯಡ್ ಮಾಡಿರ್ತಾರೆ. ಅದರ ಕುಕುಂಬರ್ ಅಂದರೆ ಬರೀ ಕುಕುಂಬರ್ ಅಷ್ಟೇ ಅಲ್ಲ, ಸೊ ಇಷ್ಟು ಅದ್ರ ಜೊತೆಗೆ ಇಷ್ಟೆಲ್ಲ ಒಂದು ಇಂಗ್ರೀಡಿಯೆಂಟ್ಗಳು ಏನು ಮಾಡ್ತಾರೆ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಆ ಫೇಸ್ ವಾಶಲ್ಲಿ ನಿಮಗೆ ಆ್ಯಡ್ ಮಾಡಿರ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸ್ ನಾವು ಹೇಳೋದಾದ್ರೆ ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಏನೆಲ್ಲ ಬೆನಿಫಿಟ್ಸ್ಗಳಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇದು ಎವ್ರಿ ಡೇ ನೀವು ಯೂಸ್ ಮಾಡ್ಕೋಬೋದು, ಫೇಸ್ ವಾಶ್ ಬಂದುಬಿಟ್ಟು ಇದನ್ನು ನೀವು ಎವ್ರಿ ಡೇನ ಯೂಸ್ ಮಾಡ್ಕೋಬೋದು. ಏನಾದರೂ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಇತ್ತಂತಂದ್ರೆ ಮತ್ತು ಡರ್ಟ್ ಇತ್ತಂದ್ರೆ ಏನಾಗುತ್ತೆ ಅಂತಂದರೆ ಅದು ಕ್ಲೀನ್ ಮಾಡುತ್ತೆ ಈ ಒಂದು ಫೇಸ್ ವಾಶ್ ನೀವು ಅಪ್ಲೈ ಮಾಡ್ಕೋದ್ರಿಂದ. ಮತ್ತು ರಿಫ್ರೆಶಿಂಗ್ ಸ್ಕಿನ್ ಆಗುತ್ತೆ. ಮತ್ತು ಒಂದು ಏನಾಗುತ್ತೆ ಈ ಒಂದು ಫೇಸ್ ವಾಶ್ ಬಂದುಬಿಟ್ಟು ಒಂದು ಮೆನ್ ಮತ್ತು ವುಮೆನ್ ಇಬ್ಬರು ಕೂಡ ಈ ಒಂದು ಫೇಸ್ ವಾಶನ್ನು ನೀವು ಯೂಸ್ ಮಾಡ್ಕೋಬೋದು. ಸಪ್ರೇಟ್ ಅಂತ ಈ ಒಂದು ಮೆನ್ನಿಗಿಲ್ಲ ಮತ್ತು ಸಪ್ರೇಟ್ ಅಂತ ವುಮೆನ್ನಿಗಿಲ್ಲ, ಇಬ್ಬರು ಕೂಡ ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡ್ಕೋಬೋದು. ಮತ್ತು ಈ ಪಿಂಪಲ್ಸ್ಗೆ, ಯಕ್ನಿಗೆ, ಡಾರ್ಕ್ ಸ್ಪಾಟಿಗೆ ಸಹ ಈ ಒಂದು ಫೇಸ್ ವಾಶನ್ನು ನೀವು ಏನು ಮಾಡ್ಬೋದು ಅಪ್ಲೈ ಮಾಡ್ಕೋಬೋದು ಮತ್ತು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಅಪ್ಲೈ ಮಾಡ್ಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಹೊಳಿತಿತ್ತು, ಮತ್ತು ಹೈಡ್ರೇಟ್ ಆಗಿ ಸ್ಕಿನ್ ಸ್ಕಿನ್ ನಿಮಗೆ ಡ್ರೈನೆಸ್ ಆಗಲಿಕ್ಕೆ ಕೊಡೋಂಗಿಲ್ಲ. ಏನು ಮತ್ತು ಇದ್ರ ಜೊತೆಗೆ ಏನಾದರೂ ಇನ್ಫೆಕ್ಷನ್ ಇತ್ತಪ್ಪ ಅಂತಂದ್ರೆ ಸಹ ಏನಾಗುತ್ತೆ ಅಂತಂದರೆ ಒಂದು ಕಡಿಮೆ ಆಗುತ್ತೆ ಈ ಒಂದು ಫೇಸ್ ವಾಶನ್ನು ನೀವು ಯೂಸ್ ಮಾಡೋದ್ರಿಂದ. ಅದ್ರ ಜೊತೆಗೆ ಇವೇನಾಗುತ್ತೆ ಕೆಲವೊಂದಿಷ್ಟು ಕೆಮಿಕಲ್ ಫ್ರೀ ಇರ್ತಾವೆ, ಅಂತಂದರೆ ಈ ಪ್ಯಾರಾಬೆನ್ ಫ್ರೀ, ಆಲ್ಕೋಹಾಲ್ ಫ್ರೀ, ಪ್ಯಾರಾಬೆನ್ ಫ್ರೀ, ಆಲ್ಕೋಹಾಲ್ ಫ್ರೀ, ಮತ್ತು ಸ್ಟಿರಾಯ್ಡ್ ಫ್ರೀ, ಮತ್ತು ಮಿನರಲ್ ಆಯಿಲ್ ಫ್ರೀ, ಈ ರೀತಿಯಾಗಿ ಕೆಲವೊಂದಿಷ್ಟು ಅಂದರೆ ಇವೆಲ್ಲ ಕೆಲವೊಂದು ಫೇಸ್ ವಾಶ್ಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಆ್ಯಡ್ ಅನ್ ಮಾಡಿರ್ತಾರೆ ಅಂತಂದರೆ ಅವೆಲ್ಲ ಫ್ರೀ ಇರೋಂಗಿಲ್ಲ. ಸೊ ಈ ಒಂದು ಫೇಸ್ ವಾಶಲ್ಲಿ ನಿಮಗೆ ಇವೆಲ್ಲ ಒಂದು ಕೆಲವು ಕೆಮಿಕಲ್ ಫ್ರೀ ಅದ ಆಯುರ್ವೇದಿಕ್ ಮೆಡಿಸಿನ್ಸ್ ಆ್ಯಡ್ ಮಾಡಿದ್ದಾರೆ. ಮತ್ತು ಇದು ಸೈಡ್ ಎಫೆಕ್ಟನ್ನು ನೋಡೋದ್ರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ನೋಯ್ಡ್ ಸೈಡ್ ಎಫೆಕ್ಟ್, ಯಾಕಂದರೆ ನ್ಯಾಚುರಲ್ ಆಗಿ ಏನು ಮಾಡಿದ್ರೆ ಇನ್ಗ್ರೀಡಿಯೆಂಟನ್ನೇ ಮಾಡಿದ್ರೆ ಈ ಒಂದು ಫೇಸ್ ವಾಶಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತಂದರೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನೋಡಿದ್ರೆ ಸ್ನೇಹಿತರೆ ಏನೆಲ್ಲ ವೆರಿ ಸಿಂಪಲ್ ಇದೆ. ನಾರ್ಮಲ್ ಫೇಸ್ ವಾಶ್ ಯಾವ ರೀತಿ ಯೂಸ್ ಮಾಡಿದ್ರೆ ಅದೇ ರೀತಿ ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡಬೇಕಾಗತ್ತೆ. ಮೊದಲಿಗೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ದ ಒಂದು ನೀವು ಫೇಸ್ ವಾಶನ್ನು ತೆಗೆದುಕೊಳ್ಬೇಕಾಗತ್ತೆ.
ತಿಳ್ಕೊಂಡ ನಂತರ ಏನು ಮಾಡ್ಕೊ ಅಪ್ಲೈ ಮಾಡ್ಕೋಬೇಕಾಗತ್ತೆ ಫೇಸ್ ವಾಶ್ ಅಂದ್ರೆ ಫೇಸಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಫೇಸಲ್ಲಿ ಅಪ್ಲೈ ಮಾಡ್ಕೊಂಡೆ ಆದಮೇಲೆ ಏನು ಮಾಡ್ಕೋದು ಮಸಾಜ್ ಜೆಂಟಲಿ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಅಂದರೆ ನಿಮ್ಗೆ ಐಡಿಯಾ ಬರ್ತದಂತೆ, ಸ್ಕ್ರೀನ್ ಅಲ್ಲಿ ತೋರಿಸ್ತಾನೆ ಐಡಿಯಾ ಬರ್ತದಂತ ಕಾಣುತ್ತೆ ನಿಮಗೆ. ಸೊ ಆ ರೀತಿ ಸರ್ಕ್ಯುಲರ್ ಮೋಷನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಒಂದು 2 ನಿಮಿಷಗಳ ಕಾಲ. ಆಮೇಲೆ ಏನು ಮಾಡಬೇಕು, ಸೊ ವಾಟ್ರಲ್ಲಿ ಏನು ಮಾಡಬೇಕು ತೊಳ್ಕೋಬೇಕಾಗತ್ತೆ. ಮತ್ತು ಒಂದು ಅರ್ಬಿ ತೊಗೊಂಡು ಏನು ಮಾಡ, ಸೊ ಒಂದು ಸಾಫ್ಟ್ ಟವಲ್ ಅರ್ಬಿ ತೊಗೊಂಡು ಏನು ಮಾಡಬೇಕಪ್ಪ ಅಂದರೆ ನೀವು ಮುಖವನ್ನು ಬಡ್ಕೋಬೇಕಾಗತ್ತೆ. ಸೊ ಇದರ ಒಂದು ಇಷ್ಟು ಪ್ರೊಸೀಜರ್ ಇದೆ, ಇದನ್ನು ಏನು ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವೀಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಏನಾದರೂ ಮಾಹಿತಿ ಬೇಕಂದರೆ ಇನ್ ಕೇಸ್ ಈ ಒಂದು ವೀಡಿಯೋದ ಬಗ್ಗೆ ಯಾವ ಡೌಟ್ಗಳಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೆ. ಮತ್ತು ಮತ್ತೊಂದು ವೀಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.